वेलकम टू क्राइम रिपोर्टर निम्म नडुवेने इद्रु पूर्ति आगि काणल ई पातक लोक नम्म क्राइम रिपोर्टर टीम क्राइम बीट गे एळेद्रे पातकगळु बयलागुत्तवे पातकिगळु सिक्कि बीळ्तारे पोलीसरु कूत्कोंडु कथे हेळ्तारे बन्नि इंतह अपराध जगत्तिन कुरित विभिन्न नोटवे ई क्राइम रिपोर्टर इन्नेनु रक्षाबंधन बंतु ಪ್ರತಿಯೊಬ್ಬ ತಂಗಿನೂ ಅಣ್ಣನ ಕೈಗೆ ರಾಖಿ ಕಟ್ಟಿ ರಕ್ಷಣೆಯ ಭರವಸೆ ತಗೊಂಡು ಸಂಭ್ರಮಿಸುತ್ತಾಳೆ ಅಣ್ಣ ತಂಗಿಯ ಸಂಬಂಧದ ಮಾಧುರ್ಯ ಅದು ಆದರೆ ಆ ಹೆಂಗಸು ಆ ಮಧುರ ಸಂಬಂಧದ ಅರ್ಥವನ್ನೇ ಕೆಡಿಸೋ ಕೆಲಸ ಮಾಡಿಬಿಟ್ಳು ಅಣ್ಣನ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡ ಮತಿಗೇಡಿ ಅದನ್ನ ಉಳಿಸಿ ಬೆಳೆಸಿಕೊಂಡು ಹೋಗೋ ಸಲುವಾಗಿ ಕೈ ಹಿಡಿದವನ ಕಥೆನೇ ಮುಗಿಸ್ಬಿಟ್ಳು ಇದು ಒಬ್ಬ ಅನಿಷ್ಟ ಅಣ್ಣ ತಂಗಿಯ ಕೈಗೆ ಸಿಕ್ಕಿ ನರಳಾಡಿ ಸತ್ತ ಅಮಾಯಕನ ಕಥೆ ಯಾವುದು ಯಾರ ಮನೆಯಲ್ಲೂ ನಡೆಯಬಾರದೋ ಅದು ಈ ಮನೆಯಲ್ಲಿ ನಡೆದು ಬಿಟ್ಟಿದೆ ಮನೆಯ ಮಹಾಲಕ್ಷ್ಮಿ ಅಂತಿದ್ದವಳು ತಮ್ಮನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಅಮಾಯಕ ಗಂಡನ ಕಥೆ ಮುಗಿಸಿದ್ದಾಳೆ ಆ ಕೆಟ್ಟ ಅಕ್ಕ ತಮ್ಮ ಅದೆಂಥ ಖತರ್ನಾಕ್ ಪ್ಲಾನ್ ಮಾಡಿ ಹೆಣ ಹಾಕಿದ್ರು ಅನ್ನೋದನ್ನ ನೀವು ನೋಡಿದ್ರೆ ನಿಜಕ್ಕೂ ಹೆದರೋಗ್ತೀರ ಅಮಾಯಕನೊಬ್ಬನಿಗೆ ನಿದ್ದೆ ಮಾತ್ರೆ ಕೊಟ್ಟು ಮಲಗಿಸಿ ಕರೆಂಟ್ ಕೊಟ್ಟು ಸಾಯಿಸಿಬಿಟ್ರು ತಂದೆಯ ಸಾವನ್ನ 8 ವರ್ಷದ ಪುಟ್ಟ ಹುಡುಗಿ ಕಣ್ಣಾರೆ ನೋಡಿದ್ಲು ಅವಳೇ ಈಗ ತಾಯಿಯನ್ನ ಜೈಲಿಗೆ ಕಳಿಸೋದಕ್ಕೆ ಇರೋ ದೊಡ್ಡ ಸಾಕ್ಷಿ ಈ ಹುಡುಗಿ ಹೇಳಿದ ಅತ್ಯಂತ ಬರ್ಬರ ಹತ್ಯೆಯ ಕಥೆಯನ್ನ ತಗೊಂಡು ಬರ್ತಿದೀವಿ ಇವತ್ತಿನ ಕ್ರೈಮ್ ರಿಪೋರ್ಟರ್ ನಲ್ಲಿ ಪೊಲೀಸರಿಗೆ ದಾರಿ ತೋರಿಸೋ ಹಾಗೆ ಮುಂದೆ ಮುಂದೆ ನಡೆಕೊಂಡು ಹೋಗ್ತಿರೋ ಈ ಹುಡುಗಿಯ ಹೆಸರು ಸವಿತಾ ಸವಿತಾ ಅವತ್ತು ಪೊಲೀಸರೆದುರು ಹೇಳಿದ ಸತ್ಯ ಈಕೆ ಮನಸಲ್ಲಿ 2 ತಿಂಗಳಿನಿಂದ ಜೀವಂತವಾಗಿತ್ತು ಬಾಯಿ ಬಿಟ್ರೆ ನಿನ್ನನ್ನು ಮರ್ಡರ್ ಮಾಡ್ತೀನಿ ಅಂತ ಹೆದರಿಸಿದ್ದವಳು ಸವಿತಾಳ ಹೆತ್ತ ತಾಯಿ ಆ ಕೆಲಸ ಮಾಡೋದಕ್ಕೂ ಹೇಸೋ ಹೆಂಗಸಲ್ಲ ಅವಳು ಮಾನ ಮರ್ಯಾದೆ ಕೊನೆಗೆ ಮನುಷ್ಯತ್ವ ಅನ್ನೋದಾದ್ರೂ ಇದ್ದಿದ್ರೆ ಈಕೆ ಇಂಥದ್ದೊಂದು ಅನಾಹುತ ಮಾಡ್ತಿರಲಿಲ್ಲ ವರಸೆಯಲ್ಲಿ ತಮ್ಮನಾಗಬೇಕಿದ್ದವನ ಜೊತೆಗೆ ಸರಸ ಆಡ್ತಿರಲಿಲ್ಲ ಸ್ವಂತ ಗಂಡನಿಗೆ ಸಾವಾಗಿ ಬಂದ ಈ ಮಾನಗೇಡಿ ಹೆಣ್ಣಿನ ಹೆಸರು ಶೋಭಾ ಮೂಲತಃ ಐಗಳಿ ಗ್ರಾಮದವಳಾದ ಈಕೆ ಮಂಗಲ್ ಬುಜಮನಿ ದಂಪತಿಯ 4 ಮಕ್ಕಳ ಪೈಕಿ ಹಿರಿಯವಳು ಈಕೆಯ ತಂದೆ ತಾಯಿ ಅಷ್ಟೊಂದು ಸ್ಥಿತಿವಂತರಲ್ಲ ಹಾಗಾಗಿ ಮಗಳಿಗೆ ಬಾಲ್ಯ ವಿವಾಹ ಮಾಡಿದ್ರೋ ಅಥವಾ ಅದೊಂದು ಕೆಟ್ಟ ಪದ್ಧತಿ ಇವರ ವಂಶದಲ್ಲಿ ರೂಢಿಯಲ್ಲಿತ್ತೋ ಗೊತ್ತಿಲ್ಲ ತನ್ನ 12ನೇ ವಯಸ್ಸಿಗೆ ಮದುವೆ ಮಾಡಿಕೊಂಡು ಈ ಮನೆಯೊಳಗೆ ಬಲಗಾಲಿಟ್ಟು ಬಂದ್ಲು ಶೋಭಾ ಈ ಮೂದೇವಿಯನ್ನ ಮನೆ ತುಂಬಿಸಿಕೊಂಡ ತಾಯಕ್ಕನಿಗೆ ತನ್ನ ಸೊಸೆ ಮಗನ ಪ್ರಾಣಕ್ಕೆ ಕುತ್ತಾಗ್ತಾಳೆ ಅನ್ನೋ ಕಲ್ಪನೆ ಇರಲಿಲ್ಲ ಹೋಗ್ಲಿ 12 ವರ್ಷಗಳ ಕಾಲ ಸಂಸಾರ ಮಾಡಿದ್ರೂ ಅವಳ ಗಂಡನಿಗೆ ಹೆಂಡತಿಯ ಬಗ್ಗೆ ಅನುಮಾನ ಇರಲಿಲ್ಲ ಅವನು ನಿಜಕ್ಕೂ ಒಳ್ಳೆ ಹುಡುಗ ಹೆಸರು ಅಪ್ಪ ಸಾಹೇಬ್ ಈ ನತದೃಷ್ಟ ಹುಡುಗ ಬೆಳಗಾವಿ ಜಿಲ್ಲೆ ಅಥಣಿಯ ಮುರುಗುಂಡಿ ಗ್ರಾಮದವನು ತಾಯಕ್ಕ ಗೋಪಾಲ್ ಲಟ್ಟಿ ದಂಪತಿಯ ಒಬ್ಬನೇ ಮಗ ಈಗ ವಯಸ್ಸು 26 27 ಇರಬೇಕು ಇವನು ಶೋಭಾಳನ್ನು ಮದುವೆ ಮಾಡಿಕೊಂಡಾಗ ಚಿಕ್ಕವನೇ ಆಗಲೇ ಸಂಸಾರದ ಭಾರವನ್ನ ತಲೆಗೆ ತಗೋಬೇಕಾದ ಅನಿವಾರ್ಯತೆ ಇತ್ತು ಅವನಿಗೆ ತಂದೆ ತೀರ್ ಹೋಗಿದ್ದ ಇರೋ 2 ಎಕರೆ ಹೊಲದಲ್ಲಿ ಹಗಲು ರಾತ್ರಿ ಬೆವರಿಳಿಸಿ ಚಂದಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ತಾ ಇದ್ದ ಅಪ್ಪ ಸಾಹೇಬ ಇತ್ತೀಚೆಗೆ ಟ್ರ್ಯಾಕ್ಟರ್ ತಗೊಂಡು ಬಾಡಿಗೆ ಹೊಡೆಯುತ್ತಿದ್ದ ಒಳ್ಳೆ ಆದಾಯ ಇತ್ತು ನೆಮ್ಮದಿಯಾಗಿ ಸಂಸಾರ ಮಾಡೋದಕ್ಕೆ ಯಾವ ಸಮಸ್ಯೆನೂ ಇರಲಿಲ್ಲ ಅದೇ ರೀತಿ ನಡ್ಕೊಂಡು ಹೋಗ್ತಾನೂ ಇತ್ತು ಅವರ ಈ ಸುಂದರ ಸಂಸಾರದಲ್ಲಿ ವಕ್ರದೃಷ್ಟಿ ಬೀರಿ ಎಂಟ್ರಿ ಕೊಟ್ಟವನು ಈ ಹುಡುಗ ಅಜಿತ್ ಈ ಮನೆಹಾಳ ಬೆಳಗಾವಿಯ ತೀರ್ಥ ಗ್ರಾಮದವನು ಸಾವಿತ್ರಿ ಧರ್ಮಣ್ಣ ದಂಪತಿಯ 2 ಗಂಡು ಮಕ್ಕಳ ಪೈಕಿ ಹಿರಿಯವನು ಪಿಯುಸಿ ತನಕ ಓದಿಕೊಂಡು ಎಲೆಕ್ಟ್ರಿಕ್ ಕೆಲಸ ಕಲ್ತಿದ್ದ ಅದು ಇದು ಬಿಸ್ನೆಸ್ ಮಾಡ್ತೀನಿ ಅಂತ ಓಡಾಡ್ತಿದ್ದ ಜೊತೆಗೆ ಪತ್ರಿಕೆಯೊಂದರ ವರದಿಗಾರ ಅಂತಾನೂ ಹೇಳ್ಕೊಳ್ತಿದ್ದ ಆದರೆ ಆತ ಯಾವ ಪತ್ರಿಕೆಯಲ್ಲೂ ಇಲ್ಲ ಅನ್ನೋದು ಗೊತ್ತಾಗಿದ್ದು ಮದುವೆಗೆ ರೆಡಿಯಾದಾಗ
ಬೆಳಗಾವಿಯ ಮುದ್ದಾದ ಹುಡುಗಿಯೊಬ್ಬಳನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ದ ಈ ಮೂದೇವಿ ಅಲ್ಲೂ ರಿಪೋರ್ಟರ್ ಅಂತಾನೆ ಹೇಳಿಕೊಂಡಿತ್ತು. ಹುಡುಗಿ ಮನೆಯವರು ಮಗಳನ್ನ ಇವರ ಕೈಗಿಡೋ ಮೊದಲು ಯಾವುದಕ್ಕೂ ಅಳಿಯ ಅದೇನು ಕೆಲಸ ಮಾಡ್ತಾನೆ ನೋಡೋಣ ಅಂತ ಪತ್ರಿಕೆಯ ಆಫೀಸ್ಗೆ ಕಾಲ್ ಮಾಡಿದ್ರು. ಆಗಲೇ ಇವನು ಮಹಾನ್ ವಂಚಕ ಅನ್ನೋದು ಗೊತ್ತಾಗಿತ್ತು. ಆ ಕೂಡಲೇ ಹುಡುಗಿ ಮನೆಯವರು ಅಥಣಿ ಸ್ಟೇಷನ್ನಲ್ಲಿ ಇವನ ವಿರುದ್ಧ ಕಂಪ್ಲೇಂಟು ಕೊಟ್ಟಿದ್ರು. ಮದುವೆ ಮುರಿದು ಬಿದ್ದಿತ್ತು. ಆಗಲೇ ಈ ನಕಲಿ ಪತ್ರಕರ್ತ ಐಗಳಿ ಗ್ರಾಮದ ಕಡೆಗೆ ಬಂದಿತ್ತು. ಕಳೆದ ಎರಡು ವರ್ಷಗಳಿಂದ ಅದು ಇದು ಬಿಸ್ನೆಸ್ ಮಾಡಿಕೊಂಡು ಈ ಭಾಗದ ಜನರ ಅಭಿಮಾನವನ್ನು ಗಳಿಸಿದ್ದ. ಇಲ್ಲಿ ಒಂದು ಎರಡು ವರ್ಷ ಆಯ್ತು ಸರ್, ಎರಡರಿಂದ ಮೂರು ವರ್ಷ ಆಯ್ತು ಸರ್. ಹಾಂ, ಅದ ಮನೆಯಾಗ ಇರ್ತಿದ್ದೆ ಸರ್. ಇಲ್ಲಿ ಅವ್ರ ರಿಲೇಷನ್ ಅದಾರಲ್ರಿ, ಅಲ್ಲಿ ಇಲ್ಲಿ ಇರ್ತಿದ್ರು ಅವ. ಆದರೆ ಈ ಥರ ಇಲ್ಲಿ ಕೆಲವೊಂದು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾವಿನ ಬಟ್ಟಿ ಆಮೇಲೆ ಒಂದು ಬೇಕರಿ ಅಂತೇಳಿ ಮಾಡ್ಲತ್ತಿದ್ರಿ, ಅದು ಎಲ್ಲ ಚಲನ ಮಾಡತ್ತಿದ್ರು. ಪಾವ್ ಬಾಜಿ ಅಂಗಡಿಗೆ ಪಾವ್ ಸಪ್ಲೈ ಮಾಡೋಕೆ ಐಗಳಿಗೆ ಬಂದ ಅಜಿತ ಈ ಶೋಭಾಗೆ ಸೋದರನಾಗ್ಬೇಕು. ಅವನ ಅಮ್ಮ ಸಾವಿತ್ರಿನೂ, ಈಕೆಯ ತಾಯಿ ಮಂಗಲಾನೂ ಅಕ್ಕ ತಂಗಿ. ಹಾಗಿದ್ದಾಗ ಸಹಜವಾಗಿಯೇ ಶೋಭಾ ಊರಿಗೆ ಬಂದವನನ್ನ ಬಾ ಅಂತ ಮನೆಗೆ ಕರೆದ್ಲು. ಆ ನಂತರ ಪದೇ ಪದೇ ಇವರ ಮನೆಗೆ ಬರೋದನ್ನ ಅಜಿತ ರೂಢಿ ಮಾಡ್ಕೊಂಡ್ಬಿಟ್ಟ. ಅಷ್ಟೇ ಅಲ್ಲ, ಸ್ವಂತ ಅಕ್ಕನ್ನೇ ಆಸೆಗಣ್ಣಿನಿಂದ ನೋಡಿದ್ದ ಈ ಲಫಂಗ. ಕಡೆಗೆ ಆಕೆಯನ್ನ ತನ್ನ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಅವನಿಗೆ ಜಾಸ್ತಿ ಸಮಯ ಬೇಕಾಗಲಿಲ್ಲ. ಇಬ್ಬರ ನಡುವಿನ ಅಕ್ಕ ತಮ್ಮ ಅನ್ನೋ ಪವಿತ್ರ ಸಂಬಂಧವನ್ನು ಲೆಕ್ಕಿಸದೆ ಇಬ್ಬರು ಒಂದಾಗ್ಬಿಟ್ರು. ನಂತರ ಅದು ಸರಾಗವಾಗಿ ನಡ್ಕೊಂಡು ಬಂತು. ಎರಡು ವರ್ಷಗಳಿಂದ ಅಜಿತ ಅದೆಷ್ಟು ಬಾರಿ ಶೋಭಾ ಮನೆಗೆ ಬಂದ್ನೋ ಲೆಕ್ಕ ಇಟ್ಟವರಿಲ್ಲ. ಅಷ್ಟಕ್ಕೂ ಅಕ್ಕನ ಮನೆಗೆ ತಮ್ಮ ಅದೆಷ್ಟೊತ್ತಿಗೆ ಬಂದರು, ಅದೆಷ್ಟು ಕ್ಲೋಸ್ ಆಗಿ ನಡ್ಕೊಂಡ್ರು, ಜನ ಆದರೂ ಯಾಕೆ ಅನ್ಯಥಾ ಭಾವಿಸ್ತಾರೆ? ದೊಡ್ಡ ಕಳಂಕರಿ ಅದೊಂದು, ನಮ್ಮ ಊರಿಂದ ಇಡೀ ಮಾನನ ಇದ್ರಾಗ ಹೋಗಿದ್ದೆ ಹೇಳೋಕ್ಕೂ ಅಸಹ್ಯ ಅನಿಸ್ತೈತಿ ರೀ ಅದು. ಮತ್ತು ಇದು ಎರಡು ಮೂರು ವರ್ಷ ಇಲ್ಲಿ ಬಂದಿದ್ರಿ ಖರೆ ಆ ರೀತಿ ನಮ್ಗೆ ಅನಿಸಲಾಗಿತ್ತು. ಯಾಕಂದ್ರೆ ನಾವು ಕೇಳಿದಾಗ ಅಣ್ಣ ತಂಗಿ ಸಂಬಂಧ ಐತೆ ಅಂತ ಯಾರೊಬ್ಬರು ಆ ಥರ ವಿಚಾರ ಮಾಡೋದಲ್ರಿ. ಯಾಕೋ ಅಕ್ಕ ತಮ್ಮನ ನಡುವೆ ಆರೋಗ್ಯಕರ ಸಂಬಂಧ ಇಲ್ಲ ಅಂತ ಅವರಿಗೆ ಅನ್ನಿಸಿದ್ರು, ಯಾರು ಆ ಬಗ್ಗೆ ಮಾತಾಡೋದಕ್ಕೆ ಹೋಗಿರಲಿಲ್ಲ. ಆದರೆ ಯಾವಾಗ ಇದರ ಬಗ್ಗೆ ಅಪ್ಪ ಸಾಹೇಬನಿಗೆ ಅನುಮಾನ ಬಂತೋ ಆಗಲೇ ಅವನು ಬಿಗಿಯಾಗಿತ್ತು. ಯಾವತ್ತು ಅಪ್ಪ ಸಾಹೇಬ ಹೆಂಡತಿಯನ್ನ ಎನ್ಕ್ವೈರಿ ಮಾಡಿದ್ನೋ ಆವತ್ತೇ ಅವನ ಕಥೆ ಮುಗಿಸೋ ತೀರ್ಮಾನಕ್ಕೆ ಬಂದು ಬಿಟ್ಟಿದ್ರು ಖತರ್ನಾಕ್ ಅಕ್ಕ ತಮ್ಮ. ಸ್ವಂತ ತಮ್ಮನ ಜೊತೆಗೆ ಸರಸವಾಡಿದ ಹೆಂಗಸವಳು, ಅವಳಿಗೆ ತೀರಾ ಕೈ ಹಿಡಿದ ಗಂಡನ್ನೇ ಕೊಂದು ಇವನ್ ಜೊತೆ ಸುಖವಾಗಿರೋ ಕೆಟ್ಟ ಯೋಚನೆ ಅದ್ಯಾಕೆ ಬಂತೋ ಗೊತ್ತಿಲ್ಲ. ಅದನ್ನೂ ಆ ಕ್ರಿಮಿನಲ್ ಮೈಂಡಿನ ಹುಡುಗಾನೇ ತುಂಬಿದ್ನೋ ಏನೋ. ನಂತರ ಕೊಲೆಯ ಪೂರ್ತಿ ಪ್ಲಾನ್ ಅವನದ್ದೇ. ಇಲ್ಲಿ ತನಕ ಯಾರೊಬ್ಬರು ಮಾಡಿರದ ರೀತಿಯಲ್ಲಿ ಅದೊಂದು ಮರ್ಡರ್ ಮಾಡಲಾಗಿತ್ತು. ಒಂದು ಸಣ್ಣ ಬ್ರೇಕ್ ನಂತರ ಅದ್ರ ಬಗ್ಗೆ ಹೇಳ್ತೀವಿ.